ಪವರ್ ಟಿವಿಯ ಬಹಳ ಮಹತ್ವಾಕಾಂಕ್ಷೆ ಕಾರ್ಯಕ್ರಮ ನಮ್ಮ ಎಂಎಲ್ಎ ಅನ್ನುವ ಸಮೀಕ್ಷೆಗೆ ಭರ್ಜರಿ ಸ್ಪಂದನೆ ಸಿಕ್ಕಿದೆ. ತುಮಕೂರು ನಗರ ಕ್ಷೇತ್ರದ ಸಮೀಕ್ಷೆ ಈಗಾಗಲೇ ಮುಕ್ತಾಯ ಆಗಿದೆ. ಹಾಗಾದ್ರೆ ಯಾರ ಪರ ಜನ ಒಲವಿದೆ ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ಎಲೆಕ್ಷನ್ ಸೆಂಟರ್ ನಿಂದ ನನ್ನ ಕೊಲೀಗ್ ರಜನಿ ಲೈವಲ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ರಜನಿ. ಥ್ಯಾಂಕ್ ಯು ಪ್ರಣುತ್. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದಾಗಿರುವಂತಹ ಕ್ಷೇತ್ರ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರ. ಈಗ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ಎಂಎಲ್ಎ ಯಾರು ಅನ್ನೋದನ್ನ ನೋಡುವಂತಹ ಸಮಯ. ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಭರ್ಜರಿಯಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ. ತುಮಕೂರು ನಗರ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯವಾಗಿದೆ. ತುಮಕೂರು ನಗರ ಕ್ಷೇತ್ರದ ನಮ್ಮ ಎಂಎಲ್ಎ ಯಾರು? ಹಾಗಾದ್ರೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ರವರೆಗೂ ನಡೆದಂತಹ ಸಮೀಕ್ಷೆ, ತುಮಕೂರು ನಗರ ಸಮೀಕ್ಷೆಯಲ್ಲಿ ಯಾರ ಪರ ಇದೆ ಜನಾಭಿಪ್ರಾಯ, ಯಾರ ಪರವಾಗಿದೆ ಜನರ ಒಲವು, ಬಿಜೆಪಿ ಹಾಗೂ ಪಕ್ಷೇತರ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವು ಲಭಿಸಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ತುಮಕೂರು ನಗರದಲ್ಲಿ ಬಿಜೆಪಿ ಪಕ್ಷೇತರ ಅಭ್ಯರ್ಥಿ ನಡುವೆ ನೇರವಾದಂತಹ ಫೈಟ್ ಏರ್ಪಟ್ಟಿದೆ. ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ ಇಕ್ಬಾಲ್ ಅಹ್ಮದ್. ಬಿಜೆಪಿ ಅಭ್ಯರ್ಥಿಯಾಗಿ ಶಾಸಕ ಜ್ಯೋತಿ ಗಣೇಶ್ ಕಣದಲ್ಲಿದ್ದಾರೆ. ಜೆಡಿಎಸ್ ಪಕ್ಷದಿಂದ ಗೋವಿಂದ ರಾಜು ಸ್ಪರ್ಧೆ ಮಾಡುತ್ತಿದ್ದಾರೆ, ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ ಸೊಗಡು ಶಿವಣ್ಣ. ತುಮಕೂರು ನಗರ ಕ್ಷೇತ್ರದಿಂದ ಬಂದಂತಹ ಒಟ್ಟು ಕರೆಗಳ ಸಂಖ್ಯೆ 11,365. ಅದರಲ್ಲಿ ಬಿಜೆಪಿ ಪರವಾಗಿ ದಾಖಲಾದಂತಹ ಮತಗಳು 3,558, ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳ ಸಂಖ್ಯೆ 3,212. ಸೊಗಡು ಶಿವಣ್ಣ ಪರವಾಗಿ ದಾಖಲಾದಂತಹ ಮತಗಳು 3,607, ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ. ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳು 988. ಬಿಜೆಪಿ ವಿರುದ್ಧ ಸೊಗಡು ಶಿವಣ್ಣಗೆ 49 ಮತಗಳ ಮುನ್ನಡೆಯನ್ನು ನಾವಿಲ್ಲಿ ಕಾಣಬಹುದು. ಪಕ್ಷೇತರ ಅಭ್ಯರ್ಥಿ ಸೊಗಡು ಶಿವಣ್ಣ ತುಮಕೂರು ನಗರ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಸೊಗಡು ಶಿವಣ್ಣ ಅವರ ಪರವಾಗಿದೆ ಜನರ ಒಲವು. ಬಿಜೆಪಿ ಟಿಕೆಟ್ ಸಿಗದೆ ಪಕ್ಷೇತರರಾಗಿ ಸ್ಪರ್ಧಿಸಿದ್ದಾರೆ ಸೊಗಡು ಶಿವಣ್ಣ. ಸೊಗಡು ಶಿವಣ್ಣ ಪರವಾಗಿ ತುಮಕೂರು ನಗರ ಮತದಾರರು ಒಲವು ತೋರಿದ್ದಾರೆ. ನಮ್ಮ ಎಂಎಲ್ಎ ಸಮೀಕ್ಷೆಯಲ್ಲಿ ಸೊಗಡು ಶಿವಣ್ಣ ಸ್ಪರ್ಧೆಯಿಂದ ಶಾಸಕ ಜ್ಯೋತಿ ಗಣೇಶ್ಗೆ ಅಲ್ಲಿನ ಮತದಾರರು ಶಾಕ್ ನೀಡಿದ್ದಾರೆ. ತುಮಕೂರು ನಗರ ಕ್ಷೇತ್ರದಲ್ಲಿ ಸೊಗಡು ಶಿವಣ್ಣ ಗೆಲುವಿನ ಮುನ್ಸೂಚನೆಯನ್ನ ನೀಡಿದ್ದಾರೆ. ಪರ್ಸೆಂಟೇಜ್ ವೈಸ್ ನಾವು ಗಮನಿಸ್ತಾ ಹೋಗೋಣ. ಬಿಜೆಪಿ %31, ಕಾಂಗ್ರೆಸ್ %28, ಜೆಡಿಎಸ್ %9, ಇಂಡಿಪೆಂಡೆಂಟ್ ಅಭ್ಯರ್ಥಿ ಸೊಗಡು ಶಿವಣ್ಣ ಅವರು 32% ಮತಗಳನ್ನು ಪಡ್ಕೊಂಡಿದ್ದಾರೆ.